ಅವನ ಶಿಟ್ಟು ಇವನು ಬಯಲುಕೊಳ್ಳುತ್ತೆ, ಭೂಮಿಯಿಂದಲೇ ಎರಡಿಕೇಟ್ ಮಾಡಿದ್ವಿ. ಇವತ್ತೆಲ್ಲೂ ನಿಮ್ಗೆ ಆ ಕಾಯಿಲೆ ಪೇಷಂಟ್ ಸಿಗೋದಿಲ್ಲ. ಇಲಿಯಿಂದ ಮನುಷ್ಯನಿಗೆ ಬರುವಂತ ಕಾಯಿಲೆ, ಆಗಿನ ಕಾಲದಲ್ಲಿ ಪ್ಲೇಗ್ ಬಂತು ಅಂದ್ರೆ ಇಡೀ ಊರೇ ವಾಶ್ ಔಟ್ ಆಗ್ಬಹುದು. ಜಾಂಡಿಸ್ ಬರುತ್ತೆ, ಇದನ್ನ ಬಹಳ ಜನ ತಿಳ್ಕೊಬೇಕು. ಕಾಲ್ರಾ, ಪ್ಲೇಗು, ಚಿಕನ್ ಪಾಕ್ಸ್, ಹಳೆಯ ಕಾಲದಲ್ಲಿ ಈ ಮೂರು ಕಾಯಿಲೆ. ಪರ್ಟಿಕ್ಯುಲರ್ ಪ್ಲೇಗ್ ಬಂದ್ರೆ ಊರೇ ಬಿಟ್ಬಿಡೋರು, ಸಾವಿರಾರು ಜನ ಸತ್ತೋಗೋರು. ಚಿಕನ್ ಪಾಕ್ಸ್ನಾಗ ಹೆಚ್ಚಿಗೆ ಸಾವಾಗ್ತಿರಲಿಲ್ಲ, ಸ್ಮಾಲ್ ಪಾಕ್ಸ್ನಲ್ಲಿ. ಅದರಲ್ಲಿ ತುಂಬ ಜನ ಒಂದು ಊರಿಗೆ ಬಂತು ಅಂದರೆ ತುಂಬ ಜನ ಸತ್ತೋಗೋರು. ಅದಕ್ಕೆ ನಾನು ಅವಲ್ಲಿ ಹೇಳಿದ್ದು ದ ಮ್ಯಾನ್ ಎಡ್ವರ್ಡ್ ಜೆನ್ನರ್ ಕಂಡುಹಿಡಿದಂಥ ಒಂದು ವ್ಯಾಕ್ಸಿನ್ನಿಂದ ಅದನ್ನು ಇವತ್ತು ವ್ಯಾಕ್ಸಿನ್ ಮಾಡಿ ಭೂಮಿಯಿಂದಲೇ ಎರಾಡಿಕೇಟ್ ಮಾಡಿದ್ವಿ. ಇವತ್ತೆಲ್ಲೂ ನಿಮಗೆ ಆ ಕಾಯಿಲೆ ಪೇಷಂಟ್ ಸಿಗೋದಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಪೋಲಿಯೋ ಕೂಡ ಅದು ಕೂಡ ವೈರಲ್ ಕಾಯಿಲೆ. ಪೋಲಿಯೋ ನಾವು ಯಾವ ಮಟ್ಟಕ್ಕೆ ವ್ಯಾಕ್ಸಿನೇಷನ್ನು ಶುರುವಾಯಿತು ಅಂದರೆ ಇವತ್ತು ಪೋಲಿಯೋ ಕೇಸಸ್ ಆಲ್ಮೋಸ್ಟ್ ಇಲ್ಲ. ಪೋಲಿಯೋ ಕೂಡ ಭೂಮಿಯಿಂದ ಗ್ಲೋಬಲ್ ಎರಾಡಿಕೇಷನ್ ಆಫ್ ಪೋಲಿಯೋ ಅಂತೀವಿ. ಇವೆಲ್ಲ ಕೂಡ ವಿಜ್ಞಾನಿಗಳ ಒಂದು ಕಷ್ಟ, ಅವರ ಒಂದು ಸಾಹಸದಿಂದ ಬಂದಿರತಕ್ಕಂಥ ಅಡ್ವಾಂಟೇಜ್ ಸಮಾಜಕ್ಕೆ ಅಂತ. ಇಲ್ಲ, ಪ್ಲೇಗ್ ಇಲ್ಲ, ಬಹಳ ಕಡಿಮೆ. ಒಂದೇ ಒಂದು ಸಾರಿ ಸೂರತ್ನೊಳಗೆ ಕಾಣಿಸ್ಕೊಂಡಿತ್ತು ಪ್ಲೇಗು. ಇದು ಚಿಗಟದಿಂದ ಬರುವಂಥ ಕಾಯಿಲೆ, ಇಲಿಯಿಂದ ಮನುಷ್ಯನಿಗೆ ಬರುವಂಥ ಕಾಯಿಲೆ. ಹಳೆಯ ಕಾಲದಲ್ಲಿ ಜನತೆ ಮೇಲಿಂದ ಇಲಿ ಏನನ್ನು ಸತ್ತು ಬಿತ್ತು ಅಂದರೆ ಅವತ್ತೇ ಊರು ಖಾಲಿ ಮಾಡೋರು. ಇದು ಚಿಗಟದ ಪ್ಲೇಗು, ಬಿಬೋನಿಕ್ ಪ್ಲೇಗ್ ಅನ್ನೇವು ನಾವು. ಆಗಿನ ಕಾಲದಲ್ಲಿ ಪ್ಲೇಗ್ ಬಂತು ಅಂದರೆ ಇಡೀ ಊರೇ ವಾಶ್ಔಟ್ ಆಗ್ಬಿಡೋದು. ಎಲ್ಲರೂ ಹೋಗಿ ಹೊಲಗಳಲ್ಲಿ ಟೆಂಟ್ ಹಾಕ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಅವಾಯ್ಡ್ ಮಾಡ್ಕೊಂಡಿರೋರು. ಇವತ್ತಿಲ್ಲ, ಪ್ಲೇಗ್ ಇಲ್ಲ, ಇದಿಲ್ಲ, ದೊಡ್ಡಮ್ಮ ಇಲ್ಲ, ಆ್ಯಂಡ್ ಇದಿಲ್ಲ. ಕಾಲ್ರಾ ಇದೆ. ಕಾಲ್ರಾ ಇಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್, ವಾಟ್ರಿಂದ ಬರುವಂಥದ್ದು. ನೀವು ನೋಡಿ ಕಾಲ್ರಾ ಎಲ್ಲಿ ಬರುತ್ತೆ ಅಂದರೆ ಜಾತ್ರೆಗಳಲ್ಲಿ. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ನೀವು ನೋಡಿ ಹೋಗೋ ಟೈಮ್ನೊಳಗೆ ಅಲ್ಲೆಲ್ಲ ನೀರನ್ನೆಲ್ಲ ಪ್ಯೂರಿಫೈ ಮಾಡ್ತಾರೆ, ಕ್ಲೋರಿನೇಷನ್ ಮಾಡ್ತಾರೆ. ಇದು ನೀರಿಂದ ಬರುವಂಥ ಬ್ಯಾಕ್ಟೀರಿಯಾ ಕಾಲ್ರಾ ಒಳಗೆ. ಇದು ಬೇಸಿಗೆಯಲ್ಲಿ ಬರ್ತಕ್ಕಂಥ ಅನದರ್ ಇಂಪಾರ್ಟೆಂಟ್ ಕಾಯಿಲೆ ಅಂದರೆ ಕಾಲ್ರಾ. ಇದು ಒಬ್ಬರಿಂದ ಒಬ್ಬರಿಗೆ ಹೆಂಗೆ ಬರುತ್ತೆ ಅಂದರೆ ಭಾಳ ಚೆನ್ನಾಗಿ ಹೇಳ್ತಾರೆ. ಒಂದು ನದಿ ಇದ್ದರೆ ಇಲ್ಲೊಬ್ಬ ನೀರು ಕುಡಿದ್ರೆ ಡೈರೆಕ್ಟಾಗಿ ದಿಸ್ ಇಸ್ ಎ ಅವನ ಶಿಟ್ಟು ಇವನ್ ಬಾಯೊಳಗೆ ಬರುತ್ತೆ. ಸೊ ಅಂಥ ಕಡೆ ನೀರಿಂದ ಅರಿಯುವ ನೀರಿನಲ್ಲಿ ಜಾತ್ರೆಗಳಲ್ಲಿ ನೀರು ಕಲುಷಿತ ಆದರೆ ಆ ನೀರನ್ನು ಕುಡಿದ್ರೆ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತೀವಿ ನಾವು. ಜಿ ಒಂದು 20 ಸಾರಿ ಡಯರಿ ಆಗುತ್ತೆ, ಭೇದಿ ಆಗಿ ಎಲ್ಲೋ ಮೈ ಡಿಹೈಡ್ರೇಷನ್ ಆಗಿ ಅವರು ಸತ್ತೋಗ್ತಾರೆ. ಸೊ ಹಂಗಾಗಿ ಇವತ್ತು ಕಾಲ್ರಾಗೆ ಒಳ್ಳೆ ಇದಿದೆ. ಇಮ್ಮಿಡಿಯೇಟ್ಲಿ ನಾವು ನೋಡಿ ಐ ವಿ ಫ್ಲೂಯಿಡ್ಸ್ ಕೊಟ್ಟು ಆಂಟಿ ಬ್ಯಾಕ್ಟೀರಿಯಲ್ ಡ್ರಗ್ಸ್ ಎಲ್ಲ ಕೊಟ್ಟರೆ ಕಾಲ್ರಾ ಉಳ್ಕೋತಾರೆ. ಬಟ್ ಕಾಲ್ರಾ ಇವತ್ತು ಇದೆ, ಅದನ್ನು ಎರಾಡಿಕೇಟ್ ಮಾಡೋಕ್ಕಾಗಿಲ್ಲ. ಕಾಲ್ರಾ ವ್ಯಾಕ್ಸಿನ್ಸ್ ಎಲ್ಲ ವೆರಿ ಟೆಂಪ್ರರಿ ವ್ಯಾಕ್ಸಿನ್ಸ್, ಟೈಫಾಯ್ಡ್ ವ್ಯಾಕ್ಸಿನ್ನು, ಕಾಲ್ರಾ ವ್ಯಾಕ್ಸಿನ್ನು, ಇವೆಲ್ಲ ಆ ಟೈಮ್ನಾಗ ಮಾತ್ರ ಕೊಡುವಂಥ ವ್ಯಾಕ್ಸಿನ್ಗಳು. ಮಕ್ಕಳಲ್ಲಿ ಅದನ್ನೆಲ್ಲ ನಾವು ಕೊಡೋದಿಲ್ಲ, ಭಾಳ ಕಡಿಮೆ, ಭಾಳ ಕಡಿಮೆ. ಇಟ್ ಡಿಪೆಂಡ್ಸ್ ಅಪಾನ್ ಹೈಜೀನ್ ಅಂತೀವಿ ನಾವು, ಯಾವ ಊರಿನಲ್ಲಿ. ಅದಕ್ಕೆ ಜವಾಬ್ದಾರಿ ಎಲ್ಲೋ ಒಂದು ಕಡೆ ಮುನ್ಸಿಪಾಲಿಟಿ ಇದಾಗಲಿ, BBMP ಇದಾಗಲಿ, ಅವರ ಜವಾಬ್ದಾರಿ ಪ್ರಿವೆಂಟ್ ಮಾಡಬೇಕು ಅಂದರೆ ಇವೆಲ್ಲ ಎಚ್ಚರಿಕೆಯನ್ನು ತಗೊಂಡ್ರೆ ಅದಕ್ಕೆ ಈಗ ಕಡಿಮೆ ಆಗಿದೆ ಇನ್ಸಿಡೆಂಟ್ಸ್. ಅಂದ್ರೆ ತೊಟ್ಟಿಗಳಲ್ಲ 100% ಕಾಲ್ರಾ ಬರುತ್ತೆ, ಟೈಫಾಯ್ಡ್ ಬರುತ್ತೆ, ಜಾಂಡಿಸ್ ಬರುತ್ತೆ. ಇದನ್ನ ಬಹಳ ಜನ ತಿಳ್ಕೊಬೇಕು. ಎಲ್ಲೋ ಒಂದ್ ಕಡೆ ನೋಡಿ ನಮ್ಮ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್ ಹೆಂಗಿರುತ್ತೆ ಅಂದ್ರೆ ಪ್ಯಾರಲಲ್ ಪೈಪ್ಸ್ ಇರುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಅಗಿಯಕ್ ಆಗಲ್ಲ ಅಂತ ಸ್ಯಾನಿಟರಿ ಪೈಪು, ಅದ್ರೊಳಗೆ ಮೋರಿ ಪೈಪು. ಅಪ್ಪಿ ತಪ್ಪಿ ಒಳಗೆ ಏನನ್ನ ಕಿಲು ಬಂದು ಒಂದಕ್ಕೊಂದು ಕನೆಕ್ಟ್ ಆಗ್ಬಿಡ್ತು ಅಂದ್ರೆ ಈ ಅವನ್ ಫೀಸಿಸು ಇನ್ನೊಬ್ಬನ ಬಾಯಿಗೆ ಹೋಗಿರುತ್ತೆ. ಅದು ಬರೋದು ಹೆಪಟೈಟಿಸ್ ಎ. ಈ ಒಂದೊಂದ್ಸರಿ ನಾವು ಹೇಳ್ತೀವಿ, ನಾನು ಎಂಡೆಮಿಕ್ ಆಗ್ಬಿಟ್ಟಿದೆ, ಇಡೀ ರಾಜಾಜಿನಗರಕ್ಕೆ ಜಾಂಡಿ ಶುರುವಾಗ್ಬಿಟ್ಟಿದೆ ಅಂದರೆ ಇಟ್ ಈಸ್ ಓರಲ್ ಫೀಕಲ್ ಕಂಟಾಮಿನೇಷನ್. ಅದರಿಂದ ದಯವಿಟ್ಟು ಕಲುಷಿತ, ನಿಮ್ಗೇನಾದರೂ ಡೌಟ್ ಇದ್ದರೆ ಬೆಸ್ಟ್ ವೇ ಫಿಲ್ಟರ್ಡ್ ವಾಟರ್, ಆರ್ ಒಡಾ ವಾಟರ್ ಅಂತೀವಿ ನಾವು, ಆರ್ ಕಾಯಿಸಿ ಆರಿಸಿದ ನೀರು, ದ ಸೇಫೆಸ್ಟ್ ವಾಟರ್ ಟುಡೇ. ದಯವಿಟ್ಟು ನಿಮ್ಮ ಊರಿನಾಗ ಏನಾದರೂ ಅಂತ ಇದು ಬಂದರೆ, ನಿಮ್ಮ ಜಾತ್ರೆ ಒಳಗೆ ಏನಾದ್ರು ಬಂದರೆ ನೀರನ್ನು ಕಾಯಿಸಿ ಆರಿಸಿ ಕುಡಿಯಿರಿ.